नमस्कार, आप लाइव वेतन क्लास के स्वागत। इवतना तरगतियल सैंस अंड टेक्नोलॉजी टेस्ट सीरीज सोलव अदर मुंदुवरेद भाग नोड़को आलरेडी 42 क्लास कंप्लीट आगे इष्टरदू कूड़ा रेकॉर्डेड वीडियो प्ले लिस्ट कूड़ा अपडेट आगे अनकडे मेले के पी सी पेज होगिबिटू सैंस अंड टेक्नोलॉजी टेस्ट सीरीज फॉर् कर्नाटक अडमिनिस्ट्रेटिव सर्विस एग्जाम अदान होंगे नोड़बू ओके ಪ್ರತಿನಿತ್ಯ 6 ಗಂಟೆಗೆ ಲೈವ್ ಕ್ಲಾಸ್ ಇರುತ್ತೆ, ಎಲ್ಲರೂ ಕೂಡ ಅಟೆಂಡ್ ಮಾಡಿ. ಇವಾಗ ಒಂದು 2 ದಿನ ರೆಕಾರ್ಡೆಡ್ ಕ್ಲಾಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಕ್ವೈರೀಸ್ ಬಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿಬಿಟ್ಟು ನನ್ನ ಪ್ರೊಫೈಲ್ ಲಿಂಕ್ ಇದೆ @sanjayhp ಅಂತ ಇದಲ್ವಾ, ಆ ಪ್ರೊಫೈಲ್ಗೆ ಹೋದ್ರೆ ನನ್ನ ಅನಕಾಡೆಮಿ ಪ್ರೊಫೈಲ್ ಸಿಗುತ್ತೆ. ಅಲ್ಲಿ ನನಗೆ ಮೆಸೇಜ್ ಮಾಡಿ ಕೇಳ್ಬೋದು, ಮೆಸೇಜ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕೇಳ್ಬೋದು. ಓಕೆನಾ, ಒಂದಿನದೊಳಗಡೆ ಆನ್ಸರ್ ಮಾಡ್ತೀನಿ. ಸಂಜಯ್ ಕುಮಾರ್ ಅಶ್ವಿನ್ ಕೂಡ ಅನಕಾಡೆಮಿಯ ವೆರಿಫೈಡ್ ಎಜುಕೇಟರ್ ಅನ್ನು ಪ್ಲಸ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಹೌದು, ಹಾಗೂ ನನಗೆ ಸಿ ಎಸ್ ಸಿ ಆಸ್ಪಿರೆಂಟ್ಸ್ ಗೆ ಟೀಚಿಂಗ್ ಮತ್ತೆ ಮೆಂಟಿಂಗ್ ಮಾಡುವಲ್ಲಿ 7 ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸಂಜಯ್ ಕುಮಾರ್ ಎಸ್ಪಿ, ನನ್ನ ಜೊತೆ 37ಕ್ಕಿಂತ ಹೆಚ್ಚಿನ ಎಜುಕೇಟರ್ಗಳು ಅನಕಾಡೆಮಿಯಲ್ಲಿ ಟೀಚ್ ಮಾಡ್ತಾ ಇದಾರೆ, ವೆರಿಫೈಡ್ ಎಜುಕೇಟರ್ಗಳಿದ್ದಾರೆ. ನೀವು ಜಾಯ್ನ್ ಆದ್ರೆ, ಒಂದು ಸಲ ಜಾಯ್ನ್ ಆದ್ರೆ ಅನಕಾಡೆಮಿಯಲ್ಲಿ ಇರುವಂತಹ ಎಲ್ಲಾ ಎಜುಕೇಟರ್ಗಳ ಕ್ಲಾಸ್ಗಳು, ಎಲ್ಲಾ ಸಬ್ಜೆಕ್ಟ್ನದು, ಮತ್ತೆ ಎಲ್ಲಾ ಬ್ಯಾಚ್ ಕೋರ್ಸ್ಗಳು, ಕೆ ಎಸ್ ಬ್ಯಾಚ್, ಪಿ ಎಸ್ ಐ ಬ್ಯಾಚ್, ಎಲ್ಲ ಅಟೆಂಡ್ ಮಾಡ್ಬೋದು. ಒಂದಿನ ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರೆ ಅವತ್ತಿನ ಕ್ಲಾಸಿನ ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ, ಲೈವ್ ಆಗಿದ್ರು ನೋಡ್ಬೋದು, ರೆಕಾರ್ಡ್ ಆಗಿರೋ ಕ್ಲಾಸ್ ಕೂಡ ಸಿಗುತ್ತೆ. ಪ್ರತಿ ಕ್ಲಾಸಿನ ಪಿ ಡಿ ಎಫ್ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಸಂಜಯ್, ಲೈವ್ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಡೌನ್ ಮಾಡಿ ಆರು ಬಟನ್ ಕ್ಲಿಕ್ ಮಾಡಿ. 2 ಲಿಂಕ್ ಇದೆ, ಒಂದು ಲಿಂಕು ನನ್ನ ಪ್ರೊಫೈಲ್ ಲಿಂಕು, ಇನ್ನೊಂದು ಲಿಂಕು ಜಾಯ್ನ್ ಆಗೋ ಲಿಂಕ್ ಇದೆ. ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿದ್ರೆ ಆನ್ಲೈನ್ ಮೋಡಲ್ಲಿ ಜಾಯ್ನ್ ಆಗ್ಬೋದು. ಪ್ರತಿ ಭಾನುವಾರ ಸಂಜೆ 5 ಗಂಟೆಯಿಂದ 7 ಗಂಟೆಗೆ ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ, ಇದರ ಉಪಯೋಗನ ಕೂಡ ಪಡ್ಕೋಬಹುದು. ನೋಡಿ, ಪ್ರತಿ ಭಾನುವಾರ 5 ಗಂಟೆಯಿಂದ 7 ಗಂಟೆಗೆ ಟೆಸ್ಟ್ ಸೀರೀಸ್ ಇರುತ್ತೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಕೆ ಎಸ್ ಎಕ್ಸಾಮ್ಗೆ. ಆಯ್ತಾ, ಇವತ್ತಿನ ಫಸ್ಟ್ ಕ್ವಶನ್ ನೋಡೋಣ. ಎಲ್ಲಾ ಸ್ನೇಹಿತರು ಕಮೆಂಟ್ಸ್ ಎಲ್ಲ ಆನ್ಸರ್ ಮಾಡಿ, ಕಮೆಂಟ್ಸ್ ಎಲ್ಲ ಆನ್ಸರ್ ಮಾಡ್ತಾ ಬನ್ನಿ. ಎ ಬಾಡಿ ಈಸ್ ಟ್ರಾವೆಲಿಂಗ್ ಇನ್ ಅ ಸರ್ಕಲ್ ಅಟ್ ಎ ಕಾನ್ಸ್ಟೆಂಟ್ ಸ್ಪೀಡ್. ಸರ್ಕ್ಯುಲಾರ್ ಪಾತ್ ಅಲ್ಲಿ ಒಂದು ಆಬ್ಜೆಕ್ಟ್ ಟ್ರಾವೆಲ್ ಆಗ್ತಾ ಇದ್ರೆ, ಒಂದು ಆಬ್ಜೆಕ್ಟ್ ಸರ್ಕ್ಯುಲಾರ್ ಪಾತ್ ಅಲ್ಲಿ ಟ್ರಾವೆಲ್ ಆಗ್ತಾ ಇದ್ರೆ, ಸ್ಪೀಡ್ ಕಾನ್ಸ್ಟೆಂಟ್ ಆಗಿದ್ರೆ ಕಾನ್ಸ್ಟೆಂಟ್ ವೆಲಾಸಿಟಿ ಇರತ್ತಾ, ಕಾನ್ಸ್ಟೆಂಟ್ ವೆಲಾಸಿಟಿ ಇರತ್ತಾ, ಆಕ್ಸಲರೇಷನ್ ಇರೋದಿಲ್ವಾ, ಅಥವಾ ಆಕ್ಸಲರೇಷನ್ ಒಳಭಾಗಕ್ಕಿರತ್ತಾ. ಆಕ್ಸಲರೇಷನ್ ಅಂದ್ರೆ ವೇಗೋತ್ಕರ್ಷ, ವೆಲಾಸಿಟಿ ಅಂದ್ರೆ ವೇಗ, ಸ್ಪೀಡ್ ಅಂದ್ರೆ ಜವ. ಓಕೆನಾ, ಇದು ಸ್ಕೇಲಾರ್ ಕ್ವಾಂಟಿಟಿ ಆಗಿದೆ, ಇದು ವೆಕ್ಟರ್ ಕ್ವಾಂಟಿಟಿ ಆಗಿದೆ. ದನ್ ಔಟ್ವರ್ಡ್ ರೇಡಿಯಲ್ ಆಕ್ಸಲರೇಷನ್, ಹೊರಭಾಗಕ್ಕೆ ರೇಡಿಯಲ್ ಆಕ್ಸಲರೇಷನ್ ಇರತ್ತ. ಆನ್ಸರ್ ಮಾಡಿ ಎಲ್ಲ ಸ್ನೇಹಿತರು ಕೂಡ. ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಪಾತ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಸ್ಪೀಡ್ ಕಾನ್ಸ್ಟೆಂಟ್ ಇದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ಇರತ್ತ. ಒಂದು, ಅಥವಾ ಆಕ್ಸಲರೇಷನ್ ಇರೋದೇ ಇಲ್ವಾ, ಯಾವುದೇ ವೇಗೋತ್ಕರ್ಷ ಇರಲ್ವಾ, ಅಥವಾ ವೇಗೋತ್ಕರ್ಷ ಒಳಗಡೆಗಿರತ್ತ ರೇಡಿಯಲಿ ಹೊರಗಡೆಗಿರತ್ತ, ಯಾವ್ದಕ್ಕಿರತ್ತ? ಆನ್ಸರ್ ಮಾಡಿ ಎಲ್ಲ ಸ್ನೇಹಿತರು ಕೂಡ. ಸಿಂಪಲ್ ಆಗಿ ಈ ತರ ಆಲೋಚನೆ ಮಾಡ್ಬೇಕಾದ್ರೆ ಏನ್ ಮಾಡಿ, ಸರ್ಕ್ಯುಲರ್ ಪಾತ್ ಅಲ್ಲಿ ಟ್ರಾವೆಲ್ ಆಗ್ತಾ ಇರೋ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಎಕ್ಸಾಂಪಲ್ ಪಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ಯಾವುದು, ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ ಒಂದು, ಮತ್ತ ಭೂಮಿಯ ಸುತ್ತ ಅರ್ಥಿನ ಸುತ್ತ ಚಂದ್ರ ಸುತ್ತಾ ಇದೆ, ಮೂನ್ ಸುತ್ತಾ ಇದೆ ಅಲ್ವಾ. ಸೂರ್ಯ ಮತ್ತೆ ಚಂದ್ರನ ಮಧ್ಯೆ ಏನಕ್ಕೆ ಚಂದ್ರ ಭೂಮಿ ಸುತ್ತ ಸುತ್ತಾ ಇದೆ, ಅಟ್ರಾಕ್ಷನ್ ಇದೆ, ಗುರುತ್ವಾಕರ್ಷಣ ಬಲ ಇದೆ. ಹಾಗಾದ್ರೆ ಯಾವುದರ ಕಡೆಗೆ ಚಂದ್ರ ಅಟ್ರಾಕ್ಷನ್ ಆಗಿದ್ದಾನೆ, ಭೂಮಿಯ ಕಡೆಗೆ ಅಟ್ರಾಕ್ಷನ್ ಆಗಿದ್ದಾನೆ. ಆಕ್ಸಲರೇಷನ್ ಯಾವ ಕಡೆಗಿರತ್ತೆ, ಒಳಭಾಗಕ್ಕೆ, ಕೇಂದ್ರದ ಕಡೆಗೆ ಆಕ್ಸಲರೇಷನ್ ಇರತ್ತ. ಇನ್ವರ್ಡ್ ಆಕ್ಸಲರೇಷನ್ ಫೀಲ್ ಆಗತ್ತೆ, ಇನ್ವರ್ಡ್ ಆಕ್ಸಲರೇಷನ್ ಉಂಟಾಗತ್ತ. ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಪಾತ್ ಅಲ್ಲಿ ಇನ್ವರ್ಡ್ ಆಕ್ಸಲರೇಷನ್ ಫೀಲ್ ಆಗತ್ತೆ, ಒಳಭಾಗಕ್ಕೆ ವೇಗೋತ್ಕರ್ಷ ಫೀಲ್ ಆಗತ್ತೆ. ಕಾರ್ ಸಮ್ಟೈಮ್ಸ್ ಓವರ್ ಟರ್ನ್ಸ್ ವೈಲ್ ಟೇಕಿಂಗ್ ಎ ಟರ್ನ್. ಎ ಬಿ ಎಸ್ ಸಿಸ್ಟಮ್ ಇದೆ ನೋಡಿ, ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್. ಏನಾಗುತ್ತೆ, ಎ ಬಿ ಎಸ್ ಸಿಸ್ಟಮ್ ಅಲ್ಲಿ 4 ವೀಲ್ಗಳು, ಕಾರ್ ಆದ್ರೆ, ಬೈಕ್ ಆದ್ರೆ 2 ವೀಲ್ಗಳು ಈಕ್ವಲ್ ಆಗಿ ಬ್ರೇಕ್ ಅಪ್ಲೈ ಆಗ್ಬಿಟ್ಟು ಸ್ಕಿಡ್ ಆಗದೆ ಇರೋ ತರ ಬೈಕ್ ಸ್ಲೋ ಆಗುತ್ತೆ. ತಕ್ಷಣ ಬ್ರೇಕ್ ಎ ಬಿ ಎಸ್ ಅಲ್ಲಿ ಅಪ್ಲೈ ಮಾಡಿದ್ರೆ ಸ್ಕಿಡ್ ಆಗುತ್ತೆ, ಬಿದೋಗ್ತಿವಿ, ಸ್ಕಿಡ್ ಆಗುತ್ತೆ ಬೀಳ್ತೀವಿ. ಟರ್ನಿಂಗ್ ಅಲ್ಲಿ ಎ ಬಿ ಎಸ್ ಇಲ್ಲ ಕಾರಲ್ಲಿ, ಕಾರ್ ಬೀಳ್ತಾ ಇದೆ. ಟರ್ನಿಂಗ್ ಅಲ್ಲಿ ಏನ್ ಮಾಡ್ತಾ ಇದೆ, ಕಾರು ಟ್ರಾವೆಲ್ ಆಗ್ತಾ ಇರುವಂತದ್ದು ಬೀಳ್ತಾ ಇದೆ. ಓಕೆನಾ, ಯಾವ ದಿಕ್ಕಿಗೆ ಬೀಳುತ್ತೆ, ಹೇಗ್ ಬೀಳುತ್ತೆ? ಇನ್ನರ್ ವೀಲ್ ವಿಚ್ ಲೀವ್ಸ್ ದ ಗ್ರೌಂಡ್ ಫಸ್ಟ್, ಒಳಭಾಗದಲ್ಲಿರುವ ಚಕ್ರಗಳು ಮೊದಲು ಗ್ರೌಂಡ್ ಅನ್ನ ಬಿಡುತ್ತಾ. ಔಟರ್ ವೀಲ್ಸ್ ವಿಚ್ ಲೀವ್ಸ್ ದ ಗ್ರೌಂಡ್ ಫಸ್ಟ್, ಹೊರಭಾಗದಲ್ಲಿರುವ ಚಕ್ರಗಳು ಭೂಮಿಯನ್ನ ಫಸ್ಟ್ ಬಿಡುತ್ತಾ.
ಬೋತ್ ದ ವೀಲ್ಸ್ ಲೀವ್ ದ ಗ್ರೌಂಡ್ ಸೈಮಲ್ಟೇನಿಯಸ್ಲಿ, ಒಟ್ಟಿಗೆ ಬೀಳುತ್ತಾ, ಐದರ್ ಇನ್ನರ್ ವೀಲ್ ಆರ್ ಔಟರ್ ವೀಲ್ ಲೀವ್ಸ್ ದ ಗ್ರೌಂಡ್, ಯಾವ್ದಾದ್ರು ಬೀಳ್ಬೋದು, ಏನು ಡಿಫ್ರೆನ್ಸ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ. ಏನಾಗುತ್ತೆ ಹೇಳಿ, ಸಿಂಪಲ್ ಆಗಿ ಯೋಚನೆ ಮಾಡಿ, ಬಾ ಸಿಂಪಲ್ ಆಗಿ ಯೋಚನೆ ಮಾಡಿ. ಕಾರ್ ಹೋಗ್ತಾ ಇದ್ದೀರಾ, ಸಡನ್ ಲೆಫ್ಟ್ ಟರ್ನ್ ಮಾಡ್ತೀರಾ, ಸಡನ್ ಲೆಫ್ಟ್ ಟರ್ನ್ ಮಾಡ್ತೀರಾ, ನೀವು ಯಾವ ಕಡೆ ವಾಲ್ತೀರಾ, ಯಾವ ಕಡೆ ವಾಲ್ತೀರಾ, ಬಲಭಾಗಕ್ಕೆ ವಾಲ್ತಾ ಇದ್ದೀರಾ. ಸಡನ್ ಲೆಫ್ಟ್ ಟರ್ನ್ ಮಾಡಿದ್ರೆ ರೈಟಿಗೆ ಬೆಂಡ್ ಆಗ್ತಿರಲ್ವಾ, ರೈಟಿಗೆ ಬೆಂಡ್ ಆಗ್ತಾ ಇದ್ದೀರಾ ಅಂದ್ರೆ ಯಾವ ವೀಲ್ ಮೇಲ್ ಬರೋ ಸಾಧ್ಯತೆ ಇರುತ್ತೆ ಹೇಳಿ, ಯಾವ ವೀಲು ಮೇಲೆ. ಇವೆಲ್ಲ ಕ್ವಶನ್ಗಳು ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತದ್ದು, ಸೈನ್ಸ್ ಪಾರ್ಟ್ ಅಲ್ಲಿ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಬೇರೆ ಬೇರೆ ಕೆ ಪಿ ಎಸ್ ಎಕ್ಸಾಮ್ಗಳಲ್ಲಿ ಕೇಳಿರುವಂಥದ್ದು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸಿಂಪಲ್ ಡೈಲಿ ನಾವು ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಉತ್ತರ ಆ ರೀತಿ ಇದೆ. ರೈಟಿಗೆ ಬೆಂಡ್ ಆಗ್ತಾ ಇದೀವಿ ಅಂದ್ರೆ ಲೆಫ್ಟ್ ಸೈಡ್ ಇರೋ ವೀಲ್ ಮೊದಲು ಮೇಲೆ ಬರ್ತಾ ಇದೆ. ಲೆಫ್ಟ್ ಸೈಡ್ ಇರೋ ವೀಲ್ ಅಂದ್ರೆ ಯಾವುದು, ಇನ್ನರ್ ವೀಲ್. ಈ ಸರ್ಕಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ, ಕರ್ವ್ ಅಲ್ಲಿ ಸರ್ಕಲ್ ಕಂಪ್ಲೀಟ್ ಮಾಡಿದ್ರೆ ಒಳಭಾಗದಲ್ಲಿ ಇರುವಂತಹ ಚಕ್ರ ಮೊದಲು ಮೇಲೆ ಎದ್ದಳುತ್ತೆ. ಆಪ್ಷನ್ ಯಾವ್ದು ಸರಿ ಆಗತ್ತೆ, ಆಪ್ಷನ್ ಎ ಸರಿ ಆಗುತ್ತೆ, ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹೀಟ್ ಎನರ್ಜಿ ರಿಸೀವ್ಡ್ ಬೈ ದ ಅರ್ತ್ ಫ್ರಮ್ ದ ಸನ್ ಇಸ್ ಡ್ಯೂ ಟು, ಸೂರ್ಯನಿಂದ ಭೂಮಿಗೆ ಏನ್ ಬರ್ತಾ ಇದೆ, ಬೆಳಕು ಬರ್ತಾ ಇದೆ. ಬೆಳಕು ಟ್ರಾವೆಲ್ ಆಗೋದಕ್ಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಜೊತೆಗೆ ಏನ್ ಬರ್ತಾ ಇದೆ, ಉಷ್ಣತೆ ಹೀಟ್ ಬರ್ತಾ ಇದೆ. ಹೀಟ್ ಕೂಡ ಯಾವುದೇ ಮಾಧ್ಯಮದ ಅವಶ್ಯಕತೆ, ಶಾಖ ಒಂದೇ ತರ ಟ್ರಾನ್ಸ್ಫರ್ ಆಗಲ್ಲ, ಮೂರು ವೆರೈಟಿಯಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಕನ್ವೆಕ್ಷನ್ ಸಂವಹನ, ಇನ್ನೊಂದು ರೇಡಿಯೇಷನ್ ವಿಕಿರಣ. ಕಂಡಕ್ಷನ್ ಒಂದಾಗತ್ತೆ, ವಹನ ಒಂದಾಗತ್ತೆ, ರಿಫ್ಲೆಕ್ಷನ್ ಆಫ್ ಲೈಟ್, ಟ್ರಾನ್ಸ್ಮಿಷನ್ ಆಫ್ ಲೈಟ್. ಯಾವ ಕಾರಣದಿಂದ ಸನ್ ಸೂರ್ಯನ ಹೀಟು ಭೂಮಿಗೆ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೂರ್ಯನ ಹೀಟು ಭೂಮಿಗೆ ಹೇಗೆ ಬರ್ತಾ ಇದೆ ಅನ್ಸ್ಟ್ ಮಾಡಿ, ಎಲ್ಲರೂ ಕೂಡ, ಎಲ್ಲ ಸ್ನೇಹಿತರು ಕೂಡ ಅನ್ಸ್ಟ್ ಮಾಡಿ. ಇದನ್ನ ಆನ್ಸರ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಗೊತ್ತಿರಬೇಕು, ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಗೊತ್ತಿರಬೇಕು. ವಹನ ಅಂದ್ರೆ ಏನು, ಸಂವಹನ ಅಂದ್ರೆ ಏನು, ಮತ್ತೆ ವಿಕಿರಣ ಅಂದ್ರೆ ಏನು ಅಂದ್ಬಿಟ್ಟು. ವಹನ ಅಂದ್ರೆ ಏನು, ಯಾವ್ದಾದ್ರೂ ವಸ್ತುವಿನಲ್ಲಿ ಕಣಗಳು ಮೂಮೆಂಟ್ ಆಗ್ತಾನೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗೋದಿಲ್ಲ, ಕಣಗಳು ಎಕ್ಸ್ಪ್ಯಾನ್ಷನ್ ಆಗಿ ಒಂದರಿಂದ ಇನ್ನೊಂದು, ಒಂದರಿಂದ ಇನ್ನೊಂದು. ಈ ಕಣ ಪಕ್ಕದಲ್ಲಿ ಇರೋದಕ್ಕೆ, ಇದು ಪಕ್ಕದಲ್ಲಿ ಇರೋದಕ್ಕೆ ಹೀಟ್ ಅನ್ನ ಟ್ರಾನ್ಸ್ಫರ್ ಮಾಡ್ದ ಹೋಗುತ್ತೆ, ಮಾಲಿಕ್ಯೂಲ್ ಮೂಮೆಂಟ್ ಆಗೋದಿಲ್ಲ. ಕಂಡಕ್ಷನ್ ಅಂತ ಕರೀತಾರೆ, ವಹನ ಅಂತ ಕರೀತಾರೆ. ಒಂದ್ ಮೆಟಲ್ ಅನ್ನ ಹೀಟ್ ಮಾಡಿದ್ರೆ ಈ ಜಾಗದಿಂದ ಈ ಜಾಗಕ್ಕೆ ಹೀಟ್ ಆಗುತ್ತೆ, ಯಾವುದೇ ಮಾಲಿಕ್ಯೂಲ್ ಮೂಮೆಂಟ್ ಆಗೋದಿಲ್ಲ, ಮಾಲಿಕ್ಯೂಲ್ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇಲ್ಲ. ಕನ್ವೆಕ್ಷನ್ ಸಂವಹನದಲ್ಲಿ ಏನಾಗುತ್ತೆ, ಸಂವಹನದಲ್ಲಿ ಮಾಲಿಕ್ಯೂಲ್ಸ್ ಮೂಮೆಂಟ್ ಆಗುತ್ತೆ. ಒಳ್ಳೆ ಎಕ್ಸಾಂಪಲ್ ಯಾವುದು, ಒಳ್ಳೆ ಎಕ್ಸಾಂಪಲ್ ನೀರನ್ನ ಬಿಸಿ ಮಾಡ್ತಾ ಇದ್ರೆ ಬಿಸಿ ನೀರು ಮೇಲೆ ಹೋಗುತ್ತೆ, ತಣ್ಣಗಿರೋದು ಕೆಳಗಡೆ ಬರುತ್ತೆ, ಬಿಸಿ ಇರೋದು ಮೇಲೆ ಹೋಗುತ್ತೆ. ಇದು ಸಂವಹನ, ಮಾಲಿಕ್ಯೂಲ್ಸ್ ಮೂವ್ ಆಗ್ತಾ ಇದೆ. ರೇಡಿಯೇಷನ್ ಏನಾಗುತ್ತೆ, ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲದೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಸೂರ್ಯನಿಂದ ನಮಗೆ ಯಾವುದೇ ಮಾಧ್ಯಮ ಇಲ್ಲದೆ ಇರೋ ಜಾಗದಿಂದ ಬರ್ತಾ ಇದೆ ಹೀಟ್, ರೇಡಿಯೇಷನ್ ಮೂಲಕ, ವಿಕಿರಣದ ಮೂಲಕ ಬರುತ್ತೆ. ದ ಪ್ರೊಸೆಸ್ ಆಫ್ ಹೀಟ್ ಟ್ರಾನ್ಸ್ಫರ್ ಇನ್ ವಿಚ್ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ವಿತ್ ಆಕ್ಚುಯಲ್ ಮೈಗ್ರೇಷನ್ ಆಫ್ ಮೀಡಿಯಂ ಪಾರ್ಟಿಕಲ್ಸ್ ಇಸ್ ನೋನ್ ಆಸ್. ಸೇಮ್ ಕ್ವಶನ್ ಡಿಸ್ಕಸ್ ಮಾಡ್ಕೋತಾ ಇದ್ವಿ. ಏನಂತ, ಮೀಡಿಯಂ ಪಾರ್ಟಿಕಲ್ಸ್ ಆಕ್ಚುಯಲ್ ಮೈಗ್ರೇಷನ್ಸ್ ಎಲ್ಲಾಗುತ್ತೆ ಅಂದ್ಬಿಟ್ಟು, ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ, ಮಾಧ್ಯಮದ ಕಣಗಳು ಮೂಮೆಂಟ್ ಆಗ್ತಾ ಇದೆ. ಎಲ್ಲಿ ಕಣಗಳು ಮೂಮೆಂಟ್ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ವಾಹನದಲ್ಲಿ ಆಗತ್ತಾ ಪಾರ್ಟಿಕಲ್ಸ್ ಮೂಮೆಂಟ್, ಕನ್ವೆಕ್ಷನ್ ಸಂವಹನದಲ್ಲಿ ಆಗತ್ತಾ? ಇವಾಗ ಎಲ್ಲಾರು ಸರಿಯಾದ ಉತ್ತರ ಕೊಡ್ಬೇಕು, 100% ಸರಿಯಾದ ಉತ್ತರ ಕೊಡ್ಬೇಕು ಇವಾಗ. ಓಕೆನಾ, ಜಸ್ಟ್ ಇವಾಗೇನು ಡಿಸ್ಕಸ್ ಮಾಡ್ಕೊಂಡಿದೀವಿ ವಿಕಿರಣ. ನೆಕ್ಸ್ಟ್ ರಿಫ್ಲೆಕ್ಷನ್ ಅಂದ್ರೆ ವಕ್ರಿ ಪ್ರತಿಫಲನ. ಪ್ರತಿಫಲನ ಪ್ರತಿಫಲನ ಬೆಳಕಿಗೆ ಸಂಬಂಧಪಟ್ಟಿದೆ, ಇದಕ್ಕೂ ಮತ್ತೆ ಅದಕ್ಕೂ ಸಂಬಂಧ ಇಲ್ಲ, ಕ್ಯಾನ್ಸಲ್ ಇದು. ಇನ್ ಮಿಕ್ಕಿರೋ ಮೂರಲ್ಲಿ ಜಸ್ಟ್ ಇವಾಗ ಡಿಸ್ಕಸ್ ಮಾಡ್ಕೊಂಡ್ವಿ. ಕಂಡಕ್ಷನ್ ಅಲ್ಲಿ ಪಾರ್ಟಿಕಲ್ಸ್ ಮೂವ್ಮೆಂಟ್ ಆಗಲ್ಲ, ಕನ್ವೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ, ರೇಡಿಯೇಷನ್ ಅಲ್ಲಿ ಮಾಧ್ಯಮದ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ, ಪಾರ್ಟಿಕಲ್ಸ್ ಮೂವ್ಮೆಂಟ್ ಆಗ್ತಾ ಇರೋದು ಕನ್ವೆಕ್ಷನ್ ಸಂವಹನದಲ್ಲಿ ಆಗುತ್ತೆ. ಕನ್ವೆಕ್ಷನ್ಸ್ ಅಲ್ಲಿ ಆಕ್ಚುಯಲ್ ಮೈಗ್ರೇಷನ್ ಉಂಟಾಗುತ್ತೆ, ಆಕ್ಚುಯಲ್ ಮೈಗ್ರೇಷನ್ ಉಂಟಾಗುತ್ತೆ. ಸಂವಹನದಲ್ಲಿ ನೀರು ಬಿಸಿ ಮಾಡ್ತಾ ಇದೀರಾ ನೀವು ಹೀಟರ್ ಹಾಕಿ ಅಂದ್ರೆ, ಹೀಟರ್ ಹಾಕಿ ನೀರನ್ನ ಬಿಸಿ ಮಾಡ್ತಾ ಇದೀರಾ ಅಂದ್ರೆ ಏನಾಗುತ್ತೆ ನೀರು ಬಿಸಿ ಮಾಡ್ತಾ ಇದೀರಾ ಅಂದ್ರೆ, ಮೇಲೆ ಬಿಸಿ ನೀರಿರುತ್ತೆ, ಕೆಳಗಡೆ ತಣ್ಣೀರ್ ಇರುತ್ತೆ. ಸ್ವಲ್ಪ ಬಿಸಿ ಮಾಡಿದ್ರೆ ಮೇಲೆ ಬಿಸಿ ಆಗಿರುತ್ತೆ, ಕೆಳಗೆ ಸ್ನಾನ ಮಾಡ್ತಾ ತಣ್ಣೀರ್ ಸಿಗುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ, ಬಿಸಿ ಆಗಿರೋ ನೀರು ಸಾಂದ್ರತೆಯ ಡಿಫ್ರೆನ್ಸ್ ಕಾರಣದಿಂದ, ಡೆನ್ಸಿಟಿ ಡಿಫ್ರೆನ್ಸ್ ಕಾರಣದಿಂದ ಮೇಲ್ ಬರ್ತಾ ಇದೆ, ತಣ್ಣಗಿರೋದು
ಸಾಂದ್ರತೆ ಹೆಚ್ಚಾಗಿ ಕೆಳಗಡೆ ಹೋಗ್ತಾ ಇದೆ, ಈ ರೀತಿ ಮೂಮೆಂಟ್ ಆಗುತ್ತೆ. ಇದೇ ಪ್ರಿನ್ಸಿಪಲ್ ಇಟ್ಕೊಂಡು ಸೋಲಾರ್ ವಾಟರ್ ಹೀಟರ್ ರೆಡಿ ಮಾಡಿದ್ದಾರೆ. ಬಿಸಿ ನೀರು ಮೇಲ್ ಸ್ಟೋರ್ ಆಗಿರುತ್ತೆ, ತಣ್ಣೀರು ಕೆಳಗಡೆ ಸ್ಟೋರ್ ಆಗಿರುತ್ತೆ ಅಷ್ಟೇ. ಸಪ್ರೇಟ್ ಚೇಂಬರ್ ಎಲ್ಲ ಏನು ಇಲ್ಲ, ಸಪ್ರೇಟ್ ಚೇಂಬರ್ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಉಲನ್ ಕ್ಲೋತ್ಸ್ ಕೀಪ್ ದ ಬಾಡಿ ವಾರ್ಮ್ ಬಿಕಾಸ್ ಊಲ್. ಚಳಿಗಾಲದಲ್ಲಿ ಉಣ್ಣೆಯ ಬಟ್ಟೆಗಳನ್ನ ಹಾಕೋತೀವಿ, ಬೇಸಿಗೆ ಕಾಲದಲ್ಲಿ ಕಾಟನ್ ಬಟ್ಟೆಗಳು ಹಾಕೋತೀವಿ. ಚಳಿಗಾಲದಲ್ಲಿ ಉಣ್ಣೆಯ ಬಟ್ಟೆ ಏನಕ್ಕೆ ಹಾಕೋತೀವಿ, ಏನ್ ಮಾಡುತ್ತದ ಊಲ್? ಏನು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಲ್ಲ, ಹೀಟಾ? ಉತ್ತಮ ಉಷ್ಣವಾಹಕ ಅಲ್ವಾ? ಇನ್ಕ್ರೀಸಸ್ ದ ಟೆಂಪರೇಚರ್ ಆಫ್ ಬಾಡಿ, ದೇಹದ ಉಷ್ಣತೆ ಜಾಸ್ತಿ ಮಾಡುತ್ತಾ ಅಥವಾ ದೇಹದ ಉಷ್ಣತೆ ಕಮ್ಮಿ ಮಾಡುತ್ತಾ? ಆಲ್ ಆಫ್ ದ ಅಬೌವ್ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣದಿಂದ ನಾವು ಉಣ್ಣೆಯ ಬಟ್ಟೆಗಳನ್ನ ಹಾಕೋತೀವಿ, ಊಲ್ ಏನಾಗಿದೆ, ಉಣ್ಣೆ ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ಊಲ್ ಏನಾಗಿದೆ? ಚಳಿಗಾಲದಲ್ಲಿ ಬ್ಲಾಂಕೆಟ್ಗಳು ಥಿಕ್ ಆಗಿರುವಂತದ್ದು ಯೂಶಲಿ ಊಲಿಂದ ಮತ್ತೆ ಇನ್ನಿತರ ಸಿಂಥೆಟಿಕ್ ಮೆಟೀರಿಯಲ್ಸ್ ನ ಮಾಡಿರೋದನ್ನ ಯೂಸ್ ಮಾಡ್ತಾ ಇರ್ತೀವಿ. ಏನಕ್ಕೆ ಯೂಸ್ ಮಾಡ್ತಾ ಇರ್ತೀವಿ ಈ ರೀತಿಯ ಮೆಟೀರಿಯಲ್ ಗಳನ್ನ? ಬೇಸಿಗೆ ಕಾಲದಲ್ಲಿ ತೆಳ್ಳಗಿರೋದಾಗ ಬ್ಲಾಂಕೆಟ್ ಹೊಚ್ಕೋತಾ ಇರ್ತೀವಿ. ಯಾಕೆ ಈ ತರ ಮಾಡ್ತಾ ಇರ್ತೀವಿ? ಯಾಕೆ ಈ ತರ ಮಾಡ್ತಾ ಇರ್ತೀವಿ? ಊಲ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ ಚಳಿಗಾಲದಲ್ಲಿ. ಬಿಕಾಸ್ ಕುರಿಯ ಕೂದಲುಗಳು ಇರುತ್ತಲ್ಲ, ಉಣ್ಣೆ ಇರುತ್ತಲ್ಲ, ಅದರ ಮಧ್ಯ ಏರ್ ಗ್ಯಾಪ್ ಇರುತ್ತೆ. ಗಾಳಿಯನ್ನ ಹಿಡಿದಿಟ್ಕೊಳ್ಳೋ ತರ ಪಾಕೆಟ್ಸ್ ಇರುತ್ತೆ, ಏರ್ ಪಾಕೆಟ್ಸ್ ಅನ್ನ ಹಿಡಿದಿಟ್ಕೊಂಡಿರುತ್ತೆ. ಗಾಳಿ ಏನಾಗಿದೆ? ಗಾಳಿ ಉತ್ತಮ ಉಷ್ಣವಾಹಕ ಅಲ್ಲ, ಗಾಳಿಯನ್ನ ಹಿಡಿದಿಟ್ಕೋತಾ ಇದೆ. ಹಾಗಾದ್ರೆ ಇದು ಕೂಡ ಬ್ಯಾಡ್ ಕಂಡಕ್ಟರ್ ನ ರೀತಿ ಕೆಲಸ ಮಾಡುತ್ತೆ. ಉತ್ತಮ ವಾಹಕ ಅಲ್ಲ, ಉಷ್ಣತೆಯನ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಅರ್ಥ ಏನು? ನಾನು ಉಲನ್ನ ಕ್ಲಾತ್ ಅನ್ನ ಹಾಕೊಂಡು ಕೂತಿದ್ದೀನಿ ಅಂದ್ರೆ ನನ್ನ ದೇಹದ ಉಷ್ಣಾಂಶ ಹೊರಗೋಗಲ್ಲ, ಹೊರಗಡೆ ಇರೋ ಉಷ್ಣಾಂಶ ನನಗೆ ಬರೋದಿಲ್ಲ. ಹೊರಗಡೆ ಚಳಿ ಇದೆಯಾ, ನಂಗೆ ಚಳಿ ಆಗಲ್ಲ. ನನ್ನ ಬಾಡಿ ಬಿಸಿ ಇದೆಯಾ, ಅದು ಹೊರಗಡೆ ಹೋಗೋದಿಲ್ಲ. ಬ್ಯಾಡ್ ಕಂಡಕ್ಟರ್ ಆಗಿದೆ, ಬ್ಯಾಡ್ ಕಂಡಕ್ಟರ್ ಆಗಿದೆ. ಬಿಸಿ ಮಾಡೋದಿಲ್ಲ, ಎಕ್ಸ್ಟ್ರಾ ಬಿಸಿ ಮಾಡಲ್ಲ, ನಮ್ಮಲ್ಲಿರೋ ಟೆಂಪರೇಚರ್ನ ಕಾಪಾಡತ್ತೆ ಅಷ್ಟೇ, ಕಾಪಾಡತ್ತೆ. ಅನಕಡೆಮಿಯ ಸಹಾಯದಿಂದ ನೀವಿನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರಾಮಾಗಿ ಮನೆಯಲ್ಲಿ ಕೂತು ನೀವು ಪ್ರಿಪರೇಷನ್ ಮಾಡ್ಬೋದು. 1 ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ತಿಂಗಳಿಗೆ 583 ರೂಪಾಯಿ, ದಿನಕ್ಕೆ 18 ರೂಪಾಯಿ ಬೀಳುತ್ತೆ. ವರ್ಷಕ್ಕೆ ಎಷ್ಟಾಗುತ್ತೆ? 6,300 ರುಪೀಸ್ ಆಗುತ್ತೆ, 7,000 ಇದೆ ಫೀಸು. ರೆಫರಲ್ ಕೋಡನ್ನ ಯೂಸ್ ಮಾಡಿದ್ರೆ, ಸಂಜಯ್ ಲೈವ್ ಅಂದ್ಬಿಟ್ಟು ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಈ ಒಂದು ಆಫರ್ ದೊರೆಯುತ್ತೆ, 10% ಡಿಸ್ಕೌಂಟ್ ಸಿಗುತ್ತೆ. ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಗಳು ದೊರೆಯುತ್ತೆ. ಎಲ್ಲ ಎಜುಕೇಟೆಡ್ ಲೈವ್ ಟೀಚ್ ಮಾಡ್ತಾರೆ. ಪ್ರತಿ 3 ಲೈವ್ ಕ್ಲಾಸಸ್ ಆದ್ಮೇಲೆ ಒಂದು ಸಪರೇಟ್ ಡೆಡಿಕೇಟೆಡ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಬಂತಾ, 3 ಕ್ಲಾಸ್ ನೋಡ್ತೀರಾ, ಅವತ್ತು ಕೇಳಕ್ಕಾಗಿರಲ್ಲ, ಮತ್ತೆ ಓದಿದ್ಮೇಲೆ ಡೌಟ್ ಬಂದಿರುತ್ತೆ, ಹೋಗ್ಬಿಟ್ಟು ಆ ಕ್ಲಾಸಲ್ಲಿ ಕೇಳಿ ಕ್ಲಾರಿಫೈ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ಎಜುಕೇಟರ್ನ ಜೊತೆ. ಸ್ಟ್ರಕ್ಚರ್ಡ್ ಕೋರ್ಸ್ಗಳು ಸಿಗುತ್ತೆ, ಸ್ಟ್ರಕ್ಚರ್ಡ್ ಕೋರ್ಸ್ಗಳು ಸಿಗುತ್ತೆ. ಫ್ರೀ ಸ್ಪೆಷಲ್ ಕ್ಲಾಸ್ಗಳು ಕೂಡ ಇರುತ್ತೆ, ಫ್ರೀ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡ್ಬೋದು. ಹಲವಾರು ಆಲ್ರೆಡಿ ನಾನು ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ನೀವು ನೋಡ್ಬೋದು. ನೀವೇನಾದರೂ ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ತಾ ಇದ್ರೆ, ಪೇಮೆಂಟ್ ಆನ್ಲೈನ್ ಇದೆ, ಆನ್ಲೈನ್ ಪೇಮೆಂಟ್ ಇದೆ, ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡ್ತಾ ಇದ್ರೆ ಇನ್ಸ್ಟಾಲ್ಮೆಂಟ್ ಕೂಡ ಸಿಗುತ್ತೆ. ಇನ್ಸ್ಟಾಲ್ಮೆಂಟ್ ಕೂಡ ಸಿಗುತ್ತೆ. EMI ಅಂದ್ರೇನು? ಎವರಿ ಮಂತ್ ಇನ್ಸ್ಟಾಲ್ಮೆಂಟ್ ದೊರೆಯುತ್ತೆ. ಆಯ್ತಾ? ಎಲ್ಲಾ ಎಜುಕೇಟರ್ ಕ್ಲಾಸ್ ಅನ್ನ ನೋಡ್ಬೋದು, ನನ್ ಮಾತ್ರ ಅಲ್ಲ, ಪ್ರತಿ ಎಜುಕೇಟರ್ ಕ್ಲಾಸ್ ಅನ್ನ ನೀವೇನು ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರೆ ರೆಕಾರ್ಡ್ ಆಗಿದ್ರೆ ಸಿಗುತ್ತೆ, ನೋಡ್ಬೋದು. ಎಲ್ಲಾ ಕ್ಲಾಸಿನ PDF ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ, PDF ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ದೊರೆಯುತ್ತೆ. ನಮ್ಮ ಟಾಪ್ ಎಜುಕೇಟರ್ ಗಳಿವರು ಇವ್ರ ಜೊತೆ 32ಕ್ಕಿಂತ ಹೆಚ್ಚಿನ ಎಜುಕೇಟರ್ ಗಳು ಟೀಚ್ ಮಾಡ್ತಾ ಇದ್ದಾರೆ ಪ್ಲಾಟ್ಫಾರ್ಮ್ ಅಲ್ಲಿ. ನಾನು ಕೂಡ ನನ್ನ ಕಡೆ ಮೇಲೆ ಟೀಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡ್ಕೋಣ. ದ ಗುಡ್ ಅಬ್ಸಾರ್ಬರ್ ಆಫ್ ಹೀಟ್ ಆರ್, ಉತ್ತಮ ಉಷ್ಣತೆಯ ಹೀರ್ಕೊಳ್ಳುವಂಥದ್ದು, ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ವಸ್ತುಗಳು ನಾನ್ ಎಮಿಟರ್ ಆಗಿರತ್ತಾ, ಹೀಟ್ ಅನ್ನ ಹೊರಗಡೆ ಹಾಕಲ್ವಾ, ಪೋರ್ ಎಮಿಟರ್ ಆಗಿರ್ತಾ, ಅಲ್ಪ ಸ್ವಲ್ಪ ಹೊರಗಡೆ ಹಾಕತ್ತಾ, ಗುಡ್ ಎಮಿಟರ್ ಚೆನ್ನಾಗಿ ಹೊರಗಡೆ ಹಾಕತ್ತಾ, ಹೀಟ್ ಅನ್ನ ಹೊರಗೆ ಹಾಕತ್ತಾ, ಹೈಲಿ ಪಾಲಿಶ್ಡ್ ಸರ್ಫೇಸ್ ಆಗಿರತ್ತಾ, ಉತ್ತಮವಾಗಿ ಹೀರಿಕೊಳ್ಳುವ ವಸ್ತುಗಳು ಉಷ್ಣತೆಯನ್ನ ಏನಾಗಿರುತ್ತೆ, ಬೇರೆ ಪ್ರಾಪರ್ಟಿ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಬೇರೆ ಪ್ರಾಪರ್ಟಿ ಏನಿರುತ್ತೆ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. April 6 ಏಪ್ರಿಲ್ ಇಂದ ನಂದು ಅಪ್ಕಮಿಂಗ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. 6 ಏಪ್ರಿಲ್ ಇಂದ ಈ ಒಂದು ಕೋರ್ಸ್ ಅಲ್ಲಿ 2 ವಾರಗಳು 9 ಗಂಟೆಯಿಂದ 11 ಗಂಟೆಗೆ ಬೆಳಗ್ಗೆ 2 ಗಂಟೆ ಕ್ಲಾಸ್ ತಗೋತೀನಿ ದಿನ. 2 ವಾರಗಳಲ್ಲಿ ಸೈನ್ಸ್ ಕ್ರಾಶ್ ಕೋರ್ಸ್ ಮಾಡ್ಕೊಡ್ತೀನಿ. 2 ವಾರಗಳಲ್ಲಿ KS ಎಕ್ಸಾಮ್ಗೆ ಮತ್ತೆ FDA SDA ಎಕ್ಸಾಮ್ಗೆ ಉಪಯುಕ್ತ ಆಗೋ ರೀತಿ ಸೈನ್ಸ್ ನ ಕವರ್ ಮಾಡ್ಕೊಡ್ತೀನಿ. ಓಕೆನಾ? ಯಾರಾದ್ರೂ ಇನ್ನೂ ಸೈನ್ಸ್ ಸ್ಟಾರ್ಟ್ ಮಾಡಿಲ್ಲ, ಸೈನ್ಸ್ ಕಷ್ಟ ಅನ್ನಿಸ್ತಾ ಇದೆ ಅಂತ ಇದ್ರೆ
ಆದಷ್ಟು ಬೇಗ ಜಾಯ್ನ್ ಆಗಿ, ಖಂಡಿತ ವಿತ್ ನೋಟ್ಸ್ ನೋಟ್ಸ್ನ ಸಮೇತ ಕವರ್ ಮಾಡ್ಕೊಡ್ತೀನಿ. ಓಕೆನಾ? ಗುಡ್ ಅಬ್ಸಾರ್ಬರ್ ಆಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಕಪ್ಪು ಬಣ್ಣದ ವಸ್ತು ಉತ್ತಮ ಉತ್ತಮ ಬೆಳಕ್ ಹೀಟಿನ ಅಬ್ಸಾರ್ಬರ್ ಆಗಿದೆ ಅಂದರೆ ಅದು ಉತ್ತಮ ಎಮಿಟರ್ ಕೂಡ ಆಗಿರುತ್ತೆ. ಚೆನ್ನಾಗಿ ಹೀರ್ಕೊಳ್ಳೋದು ಚೆನ್ನಾಗಿ ಹೊರಗಡೆ ಕೂಡ ಹಾಕುತ್ತೆ. ಚೆನ್ನಾಗಿ ಹೀರ್ಕೊಳ್ಳೋದು ಚೆನ್ನಾಗಿ ಹೊರಗಡೆ ಕೂಡ ಆಗುತ್ತೆ ಹಾಕುತ್ತೆ. ಗುಡ್ ಎಮಿಟರ್ ಕೂಡ ಆಗಿರುತ್ತೆ. ಎ ಪರ್ಸನ್ ವಿತ್ ಡಾರ್ಕ್ ಸ್ಕಿನ್ ಕಪ್ಪು ಚರ್ಮ ಇರುವಂತಹ ಮನುಷ್ಯ ಯಾರಿಗೆ ಕಂಪೇರ್ ಮಾಡಿದ್ರೆ, ವೈಟ್ ಸ್ಕಿನ್ ಇರೋ ಮನುಷ್ಯನಿಗೆ ಕಂಪೇರ್ ಮಾಡಿದ್ರೆ ಏನನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ? ಕಪ್ಪು ಚರ್ಮ ಇರುವ ಮನುಷ್ಯ ಬಿಳಿಯ ಚರ್ಮ ಇರುವ ಮನುಷ್ಯನಿಗೆ ಕಂಪೇರ್ ಮಾಡಿದ್ರೆ ಏನನ್ನ ಅನುಭವ ಪಡ್ಕೊಳ್ತಾನೆ? ಲೆಸ್ ಹೀಟ್ ಲೆಸ್ ಕೋಲ್ಡ್, ಕಮ್ಮಿ ಸೆಕೆ ಆಗತ್ತಾ ಅವನಿಗೆ, ಕಮ್ಮಿ ಚಳಿ ಆಗತ್ತಾ? ಮೋರ್ ಹೀಟ್ ಮೋರ್ ಕೋಲ್ಡ್, ಜಾಸ್ತಿ ಸೆಕೆ ಆಗತ್ತಾ ಜಾಸ್ತಿ ಚಳಿ ಆಗತ್ತಾ? ಮೋರ್ ಹೀಟ್ ಲೆಸ್ ಕೋಲ್ಡ್, ಜಾಸ್ತಿ ಸೆಕೆ ಆಗತ್ತೆ ಕಮ್ಮಿ ಚಳಿ ಆಗತ್ತೆ ಅಂತ ಹೇಳ್ತಾ ಇದಾರೆ. ಲೆಸ್ ಹೀಟ್ ಮೋರ್ ಕೋಲ್ಡ್, ಕಮ್ಮಿ ಸೆಕೆ ಆಗತ್ತೆ ಹೆಚ್ಚು ಚಳಿ ಆಗತ್ತೆ ಅಂದ್ಬಿಟ್ಟು ಏನಾಗುತ್ತೆ ಹೇಳಿ? ಡಾರ್ಕ್ ಕಲರ್ ಇದಾನೆ, ಲೈಟ್ ಕಲರ್ ಇರೋನ್ಗೆ ಕಂಪೇರ್ ಮಾಡಿದ್ರೆ ಅವನಿಗೆ ಸೆಕೆ ಮತ್ತೆ ಚಳಿ ಹೇಗಾಗತ್ತೆ, ಸೆಕೆ ಮತ್ತೆ ಚಳಿ ಹೇಗಾಗತ್ತೆ ಅಂದ್ಬಿಟ್ಟು ಆನ್ಸರ್ ಮಾಡಿ. ಎಲ್ಲರೂ ಕೂಡ ಎಲ್ಲಾರು ಸ್ನೇಹಿತರು ಆನ್ಸರ್ ಮಾಡಿ ನೋಡಿ. ಎಲ್ಲಿ ಇವಾಗಿನ ಜಸ್ಟ್ ಹಿಂದಿನ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಏನಂತ ಏನಂತ ಡಿಸ್ಕಸ್ ಮಾಡಿದ್ವಿ, ಒಂದು ಒಳ್ಳೆ ಅಬ್ಸಾರ್ಬರ್ ಒಳ್ಳೆ ಎಮಿಟರ್ ಆಗಿರುತ್ತೆ, ಒಂದು ಒಳ್ಳೆ ಅಬ್ಸಾರ್ಬರ್ ಒಳ್ಳೆ ಎಮಿಟರ್ ಆಗಿರುತ್ತೆ. ಕಪ್ಪು ಬಣ್ಣ ಉಷ್ಣತೆಯನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಹಾಗೆ ಚೆನ್ನಾಗಿ ಹೊರಗಡೆ ಹಾಕುತ್ತೆ. ಚೆನ್ನಾಗಿ ಹೀರ್ಕೊಳ್ಳುತ್ತೆ ಚೆನ್ನಾಗಿ ಹೊರಗಡೆ ಹಾಕುತ್ತೆ. ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಹೊರಗಡೆ ಹಾಕಿದ್ರೆ ಸಖತ್ತಾಗಿ ಸೆಕೆ ಆಗುತ್ತೆ, ಹಾಗೆ ಚೆನ್ನಾಗಿ ಚಳಿ ಆಗುತ್ತೆ. ಮೋರ್ ಹೀಟ್ ಮತ್ತೆ ಮೋರ್ ಕೋಲ್ಡ್ ಅನ್ನ ಅಬ್ಸರ್ವ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಬ್ಲ್ಯಾಕ್ ಇರೋನು ವೈಟ್ ಇರೋನ್ಗೆ ಕಂಪೇರ್ ಮಾಡಿದ್ರೆ ಕ್ವಶನ್ ಕೇಳಿದಾರೆ, ಇದೆಲ್ಲ ಕ್ವಶನ್ ಕೇಳಿದಾರೆ, ಅಬ್ಸರ್ವ್ ಮಾಡ್ತಾನೆ. ಓಕೆನಾ? ಇಂಪಾರ್ಟೆಂಟ್ ಆಗಿದೆ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿದೆ ನೋಡ್ಕೊಂಡಿರಿ. ಯೂನಿಟ್ ಆಫ್ ಡಿಸ್ಟೆನ್ಸ್ ಯೂಸ್ಡ್ ಇನ್ ನ್ಯಾವಿಗೇಷನ್ ಇಸ್, ನ್ಯಾವಿಗೇಷನ್ ಅಲ್ಲಿ ನೌಕಾಯಾನದಲ್ಲಿ ನೌಕಾಯಾನದಲ್ಲಿ ಡಿಸ್ಟೆನ್ಸ್ ಅನ್ನ ಯೂನಿಟ್ ಆಗಿ ಏನನ್ನ ಯೂಸ್ ಮಾಡ್ತಾರ? ನಾಟಿಕಲ್ ಮೈಲ್ ಯೂಸ್ ಮಾಡ್ತಾರ, ಕಿಲೋಮೀಟರ್ ಯೂಸ್ ಮಾಡ್ತಾರ, ಲೈಟ್ ಇಯರ್ ನ ಯೂಸ್ ಮಾಡ್ತಾರ, ಮ್ಯಾಕ್ ಅನ್ನ ಯೂಸ್ ಮಾಡ್ತಾರ, ಏನನ್ನ ಯೂಸ್ ಮಾಡ್ತಾರ? ಡಿಸ್ಟೆನ್ಸ್ ನ ಮಾನವಾಗಿ ಏನನ್ನ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಏನನ್ನ ಯೂಸ್ ಮಾಡ್ತಾರ? ಕಿಲೋಮೀಟರ್ ಯೂಸ್ ಮಾಡ್ತಾರಪ್ಪ, ರೋಡಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಅಂತ ಕಂಡಿಡ್ಕೊಳ್ಳೋದಕ್ಕೆ ಏನನ್ನ ಯೂಸ್ ಮಾಡ್ತಾರೆ? ಕಿಲೋಮೀಟರ್ನ ಯೂಸ್ ಮಾಡ್ತಾರೆ, ಕಿಲೋಮೀಟರ್ನ ಯೂಸ್ ಮಾಡ್ತಾರಲ್ವಾ ರೋಡಲ್ಲಿ ಹೋಗ್ಬೇಕಾದ್ರೆ. ಲೈಟ್ ಇಯರ್ ಎಲ್ಲಿ ಯೂಸ್ ಮಾಡ್ತಾರೆ? ಲೈಟ್ ಇಯರು ಎರಡು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಗಳ ಮಧ್ಯೆ ಇರುವ ಡಿಸ್ಟೆನ್ಸ್ ಅನ್ನ ಮೆಷರ್ ಮಾಡೋದಕ್ಕೆ ಲೈಟ್ ಇಯರ್ನ ಉಪಯೋಗ ಮಾಡ್ತಾರೆ. ಒಂದು ಲೈಟ್ ಇಯರ್ ಅಂದ್ರೆ ಎಷ್ಟು? ಒಂದು ವರ್ಷಕ್ಕೆ ಬೆಳಕು ಎಷ್ಟು ದೂರ ಟ್ರಾವೆಲ್ ಆಗುತ್ತಲ್ವೋ ಅದನ್ನ ಒಂದು ಲೈಟ್ ಇಯರ್ ಅಂತ ಕರೀತಾರೆ. ಒಂದು ಲೈಟ್ ಇಯರ್ 9.46 ಬಿಲಿಯನ್ ಕಿಲೋಮೀಟರ್ಗಳು, ಟ್ರಿಲಿಯನ್ ಕಿಲೋಮೀಟರ್ಗಳು ಅಷ್ಟು ದೂರ ಟ್ರಾವೆಲ್ ಆಗುತ್ತೆ. ಆಯ್ತಾ? ಮ್ಯಾಕ್ ಅಂದ್ರೆ ಏನು? ಮ್ಯಾಕ್ ಅಂದ್ರೆ ಹೆಂಗೆ ಕಿಲೋಮೀಟರ್ ಪರ್ ಅವರ್ ರೋಡ್ ಅಲ್ಲಿ ಮೆಷರ್ ಮಾಡ್ತೀವಲ್ವಾ ಅದೇ ತರ ಫ್ಲೈಟ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ಮೆಷರ್ ಮಾಡೋದಕ್ಕೆ, ಫ್ಲೈಟಿನ ವೇಗವನ್ನ ಮೆಷರ್ ಮಾಡೋದಕ್ಕೆ ಮ್ಯಾಕ್ ಸ್ಪೀಡ್ ಅನ್ನ ಉಪಯೋಗ ಮಾಡ್ತಾರೆ, ಮ್ಯಾಕ್ ಸ್ಪೀಡ್ ಅನ್ನ ಉಪಯೋಗ ಮಾಡ್ತಾರೆ. ನಾಟಿಕಲ್ ಮೈಲ್, ನಾಟಿಕಲ್ ಮೈಲ್ ಅನ್ನ ಯೂಸ್ ಮಾಡ್ತಾರೆ ಶಿಪ್ಪಿನ ವೇಗವನ್ನ, ಶಿಪ್ಪಿನ ವೇಗವನ್ನ ಕಂಡಿಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ ನಾಟಿಕಲ್ ಮೈಲ್ ಅನ್ನ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮ್ಯಾಚ್ ದ ಕಾಲಮ್ಸ್, ಕಾಲಮ್ ಒನ್ ಅನ್ನ ಕಾಲಮ್ ಟೂ ಜೊತೆ ಮ್ಯಾಚ್ ಮಾಡಿ ಅಂತ ಕೇಳ್ತಾ ಇದಾರೆ. ಅನಿಮೋಮೀಟರ್, ಆಮೀಟರ್, ಟ್ಯಾಕೋಮೀಟರ್, ಪೈರೋಮೀಟರ್ ಇನ್ಸ್ಟ್ರೂಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಏನ್ ಕೆಲಸ ಆಗತ್ತೆ, ಏನಕ್ಕೆ ಯೂಸ್ ಮಾಡ್ತಾರೆ? ರೊಟೇಷನ್ ಸ್ಪೀಡ್ ಮೆಷರ್ ಮಾಡೋದಕ್ಕ, ಟೆಂಪರೇಚರ್ ಮೆಷರ್ ಮಾಡೋದಕ್ಕ, ವಿಂಡ್ ಸ್ಪೀಡ್ ಮೆಷರ್ ಮಾಡೋದಕ್ಕ, ಎಲೆಕ್ಟ್ರಿಕ್ ಕರೆಂಟ್ ಮೆಷರ್ ಮಾಡೋದಕ್ಕ, ಪ್ರೆಷರ್ ಡಿಫ್ರೆನ್ಸ್ ಮೆಷರ್ ಮಾಡೋದಕ್ಕ. ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಾಗ, ಹೊಂದಿಸಿ ಬರೆಯೋದಕ್ಕೆ ಕೊಟ್ಟಾಗ ನಿಮ್ಗೊಂದು ಎರಡು ಮೂರು ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು. ಒಂದು ಎರಡು ಮೂರು ಗೊತ್ತಿದ್ರು ಖಂಡಿತ ಆನ್ಸರ್ ಮಾಡ್ಬೋದು. ಎಲ್ಲ ಗೊತ್ತಿರೋ ಅವಶ್ಯಕತೆ ಇಲ್ವೇ ಇಲ್ಲ. ಆಪ್ಷನ್ ಅನ್ನ ನೋಡಿ ಆನ್ಸರ್ ಮಾಡಿ, ಎಲ್ಲರೂ ಕೂಡ ಆಪ್ಷನ್ ನೋಡಿ ಆನ್ಸರ್ ಮಾಡಿ. ಒಂದ್ ಎರಡು ಮೂರು ದಿನ ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ. ಸ್ನೇಹಿತರು ಏನ್ ಮಾಡಿ, ಏನಾದ್ರು ಡೌಟ್ಸ್ ಬಂದ್ರೆ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರಲ್ವಾ, ಏನಾದ್ರು ಡೌಟ್ಸ್ ಬಂದ್ರೆ ಏನ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನನ್ನ ಪ್ರೊಫೈಲ್ ಲಿಂಕ್ ಇದೆ @sanjayhp ಅಂತ ಇದೆ ಅಲ್ವಾ, ಕ್ಲಿಕ್ ಮಾಡಿ ಅದ್ರ ಮೇಲೆ ಪ್ರೊಫೈಲ್ ಓಪನ್ ಆಗುತ್ತೆ ನಂದು ಗೂಗಲ್ ಅಲ್ಲಿ. ಲಾಗಿನ್ ಆಗ್ಬಿಟ್ಟು ಫಾಲೋ ಮಾಡಿ ನನ್ನನ್ನ. ಫಾಲೋ ಮಾಡಿ ಮೆಸೇಜ್ ಬಟನ್ ಬರುತ್ತೆ ಅವಾಗ, ಫಾಲೋ ಮಾಡಾದ್ಮೇಲೆ ಮೆಸೇಜ್ ಮಾಡ್ಬಿಟ್ಟು ಕೇಳಿ ಏನಾದ್ರು ಡೌಟ್ಸ್ ಇದ್ರೆ ಆನ್ಸರ್ ಮಾಡ್ತೀನಿ. ಒಂದು ದಿನಗಳ ಒಳಗಾಗಿ ನಿಮ್ಗೆ ಏನಾದ್ರು ಕ್ವೆರೀಸ್ ಇದ್ರೆ ಆನ್ಸರ್ ಮಾಡ್ತೀನಿ, ಮೆಸೇಜ್ ಮಾಡಿ ಕೇಳಿ. ಆಯ್ತಾ? ಇವಾಗ ನೋಡ್ಕೊಳ್ಳೋಣ ಅನಿಮೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ? ಗಾಳಿಯ ವೇಗವನ್ನ ಮೆಷರ್ ಮಾಡೋದಕ್ಕೆ, ವಿಂಡ್ ಸ್ಪೀಡ್ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ.
ತ್ರೀ ಎಲ್ಲಿದೆ? ಇಲ್ಲಿ ತ್ರೀ ಇದೆ, ಇಲ್ಲಿ ತ್ರೀ ಇದೆ, ಮಿಕ್ಕಿರೋದೆರಡು ಕ್ಯಾನ್ಸಲ್, ಮಿಕ್ಕಿರೋದೆರಡು ಕ್ಯಾನ್ಸಲ್, ಎ ತ್ರೀ ಆಯ್ತಲ್ವಾ. ನೆಕ್ಸ್ಟ್ ಆಮೀಟರ್ ಏನಕ್ಕೆ ಯೂಸ್ ಮಾಡ್ತಾರ? ಆಮೀಟರ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾರ? ಎಲೆಕ್ಟ್ರಿಕ್ ಕರೆಂಟ್ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾರ. ಫೋರ್ ಎಲ್ಲಿದೆ? ಫೋರ್ ಇಲ್ಲಿದೆ, ಮುಗೀತು. ಮಿಕ್ಕಿರೋದನ್ನ ನೋಡುವ ಅವಶ್ಯಕತೆನೇ ಇಲ್ಲ ಎಕ್ಸಾಮ್ ಅಲ್ಲಿ, ಬಟ್ ಇಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ನೋಡೋಣ, ತಿಳ್ಕೊಳ್ಳೋದಕ್ಕೆ ನೋಡೋಣ. ಟ್ಯಾಕೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರ? ಇಂಜಿನ್ ಸ್ಪೀಡ್, ಬೈಕ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಲ್ಲ, ಇಂಜಿನ್ ಸ್ಪೀಡ್ ಮೆಷರ್ ಮಾಡೋದಕ್ಕೆ. ರೆವಲ್ಯೂಷನ್ ಪರ್ ಮಿನಿಟ್, ರೆವಲ್ಯೂಷನ್ ಪರ್ ಮಿನಿಟ್ ಅಲ್ಲಿ ಇರುತ್ತೆ ಸ್ಪೀಡ್ ಆಫ್ ರೊಟೇಷನ್, ಇಂಜಿನ್ ರೊಟೇಷನ್ ನ ಕ್ರ್ಯಾಂಕ್ ಶಾಫ್ಟ್ ಸುತ್ತಾ ಇರತ್ತಲ್ಲ, ಅದನ್ನ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾರ. ಆರ್ ಪಿ ಎಂ ಅಲ್ಲಿ ಯೂನಿಟ್ ಇರುತ್ತೆ, ಆರ್ ಪಿ ಎಂ ಅಲ್ಲಿ ಯೂನಿಟ್ ಇರುತ್ತೆ. ಪೈರೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರ? ಹೆಚ್ಚಿನ ಟೆಂಪರೇಚರ್ ಗಳನ್ನ, ಹೈಯರ್ ಟೆಂಪರೇಚರ್ ಮೆಷರ್ ಮಾಡೋದಕ್ಕೆ ಪೈರೋಮೀಟರ್ ಅನ್ನ ಯೂಸ್ ಮಾಡ್ತಾರ, ಪೈರೋಮೀಟರ್ ನ ಯೂಸ್ ಮಾಡ್ತಾರೆ. ನಾರ್ಮಲ್ ಟೆಂಪರೇಚರ್ಗೆ ಥರ್ಮೋಮೀಟರ್ ಯೂಸ್ ಮಾಡ್ತೀವಲ್ವಾ, ಅದೇ ರೀತಿ ಹೈಯರ್ ಟೆಂಪರೇಚರ್ ಗೆ ಉಪಯೋಗ ಮಾಡ್ತಾರೆ. ಎ ಪರ್ಸನ್ ಕ್ಯಾನ್ ಹಿಯರ್ ದ ಫ್ರೀಕ್ವೆನ್ಸಿಸ್ ಬಿಟ್ವೀನ್ ಹ್ಯೂಮನ್ ಆಡಿಬಲ್ ರೇಂಜ್, ಅಷ್ಟೇ ಇನ್ನೇನಿಲ್ಲ, ಹ್ಯೂಮನ್ ಆಡಿಬಲ್ ರೇಂಜ್ ಎಷ್ಟು? ಶಬ್ದವನ್ನ ಡೆಸಿಬಲ್ಸ್ ಅಲ್ಲಿ ಮೆಷರ್ ಮಾಡ್ತಾರ, ಶಬ್ದದ ಫ್ರೀಕ್ವೆನ್ಸಿಯನ್ನ ಹರ್ಟ್ಸ್ ಅಲ್ಲಿ ಮೆಷರ್ ಮಾಡ್ತಾರ. ಫ್ರೀಕ್ವೆನ್ಸಿ ಏನಲ್ಲಿ ಮೆಷರ್ ಮಾಡ್ತಾರ? ಹರ್ಟ್ಸ್ ಅಲ್ಲಿ ಮೆಷರ್ ಮಾಡ್ತಾರ. ಎಷ್ಟು ಫ್ರೀಕ್ವೆನ್ಸಿಯಿಂದ ಎಷ್ಟು ಫ್ರೀಕ್ವೆನ್ಸಿ ಅಲ್ಲಿ ಇರುವಂತಹ ಶಬ್ದ ನಮ್ಗೆ ಕೇಳಿಸುತ್ತೆ, ಇಷ್ಟೇ ಕ್ವಶನ್, ಎಷ್ಟು ಫ್ರೀಕ್ವೆನ್ಸಿಯಿಂದ ಎಷ್ಟು ಫ್ರೀಕ್ವೆನ್ಸಿ ತನಕ ಕೇಳಿಸುತ್ತೆ ಅಂದ್ಬಿಟ್ಟು ಅನ್ಸ್ ಮಾಡಿ ಎಲ್ಲರೂ ಕೂಡ, ಎಲ್ಲಾ ಸ್ನೇಹಿತರು ಅನ್ಸ್ ಮಾಡ್ತಾವನಿ, ಎಷ್ಟು ಫ್ರೀಕ್ವೆನ್ಸಿಯಿಂದ ಎಷ್ಟು ಫ್ರೀಕ್ವೆನ್ಸಿ ತನಕ ಟೈಮ್ ಕೇಳಿಸುತ್ತೆ, ಸೌಂಡ್ ಕೇಳಿಸುತ್ತೆ. ಸೌಂಡ್ ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಆಗಲ್ಲ,